ಬಿಜೆಪಿ ರೇಣಿ ಹತ್ತಿದ್ದಾರೆ, ಮುಂದೆ ಎಲ್ಲಿ ಹಾವು ಕಚ್ಚಿಸ್ಕೋತಾರೆ ಗೊತ್ತಿಲ್ಲ. ನಿಧಾನವಾಗಿ ಈ ಟ್ರೆಂಡ್ ಖಂಡಿತವಾಗಿಯೂ ನಮ್ಮ ಪರವಾಗಿ ವಾಲುತ್ತೆ. ಗ್ರೌಂಡ್ ಲೆವೆಲ್ ಅಲ್ಲಿ ಜನ ಕಾರ್ಯಕರ್ತರು ನಾವು ಕೊಟ್ಟಂತ ಗ್ಯಾರಂಟಿಗಳಿಂದ ಅತ್ಯುತ್ಸಾಹಿತರಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ ಜಸ್ಟ್ ನಿಖಿತ್ ರಾಜ್ ಅವರೇ ಮಾತಾಡ್ತೀನಿ, ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ರೆ ಆರಂಭಿಕವಾದ ನನಗೆ ಬೇಕಾಗಿರ್ತಕ್ಕಂಥ ನಮ್ಮ ರಾಜ್ಯಕ್ಕೆ ಏನಾದ್ರು ಸಣ್ಣ ಪುಟ್ಟ ಅಳಿಲು ಸೇವೆ ಏನು ಮಾಡಬೇಕು ಅಂತಕ್ಕಂಥದ್ದು, ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸಬೇಕು, ಅದ್ರ ಜೊತೆಗೆ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅನ್ನೋದು ಮಂಡ್ಯ ಜಿಲ್ಲೆ ಜನತೆಯ ಒಂದು ಭಾವನೆಗಳನ್ನು ಇಟ್ಕೊಂಡಿದ್ದಾರೆ. ಆ ಒಂದು ಅಭಿವೃದ್ಧಿಗೆ ಮಂಡ್ಯ ಜಿಲ್ಲೆಯ ನಾನು ಏನು ನನ್ನ ಕೈಲಾದಂಥ ಮಟ್ಟಿಗೆ ಅಳಿಲು ಸೇವೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾನು ಚಿಂತನೆ ಇಟ್ಕೊಂಡಿದ್ದೇನೆ. ಭಾರತೀಯ ಜನತಾ ಪಾರ್ಟಿಗೆ ಮೋದಿಜಿಗೆ ಆಪ್ಕೆ ಜೊ ಸ್ಟೇಟ್ ಹೇ ಕರ್ನಾಟಕ ಯಾವ ಟ್ರೆಂಡ್ ದೇತೆ ಹು ಲಗ್ ರೀ ಬಿಲ್ಕುಲ್ ಜೀ. ಮೇನೆ ಆಪ್ಕೆ ಸಾಥ್ ಭೀ ದೋ ತೀನ್ ಬಾರ್ ಜಬ್ ಬಾತ್ ಮೇ ಕಿಯಾ ಥಾ, ಮೇ ಹಮೇಶಾ ಆಪ್ಕೋ ಬೋಲ್ತಾ ಥಾ, ಕರ್ನಾಟಕ ಭಾರತೀಯ ಜನತಾ ಪಾರ್ಟಿಗೆ ಏಕ್ ಬಹುತ್ ಬಡೆ ಕಾಂಟ್ರಿಬ್ಯೂಟಿಂಗ್ ಸ್ಟೇಟ್ ಹೋಂಗೆ ಇಸ್ ಚುನಾವ್ ಮೇ. ಎಸ್, ಬಳ್ಳಾರಿಯಲ್ಲಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಈ ತುಕಾರಾಮ್ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಒಂದು ಹಂತದಲ್ಲಿ ತುಕಾರಾಮ್ ಅವ್ರಿಗೆ ಮುನ್ನಡೆ ಸಿಕ್ಕಿತ್ತು, ಶ್ರೀರಾಮುಲು ಹಿನ್ನಡೆ ಅನುಭವಿಸಿದ್ರು, ನಂತರ ಶ್ರೀರಾಮುಲು ಅವ್ರಿಗೆ ಮುನ್ನಡೆ ಬಂತು, ತುಕಾರಾಮ್ಗೆ ಹಿನ್ನಡೆ ಆಗಿತ್ತು. ಈಗ ಮತ್ತೆ ತುಕಾರಾಮ್ ಸರದಿ, ತುಕಾರಾಮ್ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ತುಕಾರಾಮ್ ಅವ್ರಿಗೆ ಮುನ್ನಡೆ ಸಿಕ್ಕಿದೆ. 293 ಲೋಕಸಭಾ ಕ್ಷೇತ್ರಗಳಲ್ಲಿ NDA ಮುನ್ನಡೆ ಸಾಧಿಸಿದರೆ, ಇಂಡಿಯಾ ಬ್ಲಾಕ್ 192 ಲೋಕಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಈಗ ಕೋಲಾರದಲ್ಲಿ ದೊಡ್ಡ ಅಂತರದ ಮುನ್ನಡೆಯನ್ನು ಸಾಧಿಸಿದೆ JDS. ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ವಿರುದ್ಧ ಈಗ ದೊಡ್ಡ ಅಂತರದ ಮುನ್ನಡೆಯನ್ನು ಸಾಧಿಸಿದೆ ಕೋಲಾರದಲ್ಲಿ. ಕೋಲಾರದಲ್ಲಿ JDS ದೊಡ್ಡ ಮುನ್ನಡೆ ಸಿಕ್ಕಿದೆ. 20,967 ಮತಗಳಿಂದ ಈಗ ಮಲ್ಲೇಶ್ ಬಾಬು ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲಿ ತೀವ್ರ ಹಿನ್ನಡೆಯನ್ನು ಅನುಭವಿಸ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. 300 ಹೆಚ್ಚು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದಂತಹ NDA ಈಗ 292 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಹೊಂದಿದ್ರೆ, ಎರಡೂ ಪಕ್ಷಗಳ ನಡುವಿನ ಒಟ್ಟು ಹಿನ್ನಡೆ ಮುನ್ನಡೆ 100 ಕಡಿಮೆ ಆಗಿದೆ. ಅಂದ್ರೆ 193 ಕಡೆಗಳಲ್ಲಿ ಈಗ ಮತ್ತೆ ವಾಪಸದು 101 ಕ್ಷೇತ್ರಗಳ ಮುನ್ನಡೆಯನ್ನು NDA ಹೊಂದಿದೆ. 101 ಕ್ಷೇತ್ರಗಳ ಮುನ್ನಡೆಯನ್ನು ಸಾಧಿಸಿರುವಂಥದ್ದು, 293 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿದ್ರೆ ಇಂಡಿಯಾ ಬ್ಲಾಕ್ 192 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಹಾವೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಒಂದು ಹಂತದಲ್ಲಿ ಆನಂದ್ ಗಡ್ಡದೇವರ ಮಠ ಅವರಿಗೆ ಮುನ್ನಡೆ ಸಿಕ್ಕಿತ್ತು, ಈಗ ಮತ್ತೆ ಮುನ್ನಡೆಯನ್ನು ಸಾಧಿಸಿದ್ದಾರೆ ಬಸವರಾಜ ಬೊಮ್ಮಾಯಿ. ಆದರೆ ಬೀದರ್ನಲ್ಲಿ ಸಾಗರ್ ಖಂಡ್ರೆ ಅವರಿಗೆ ಮುನ್ನಡೆ ಸಿಕ್ಕಿದೆ. ಆರಂಭಿಕವಾಗಿ ಭಗವಂತ ಖೂಬಾ ಅವರಿಗೆ ಮುನ್ನಡೆ ಸಿಕ್ಕಿತ್ತು, ಈಗ ಬೀದರ್ನಲ್ಲಿ ಸಾಗರ್ ಖಂಡ್ರೆಗೆ ಮುನ್ನಡೆ ಸಿಕ್ಕಿದೆ. ಬೀದರ್ನಲ್ಲಿ ಸಾಗರ್ ಖಂಡ್ರೆ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಒಟ್ಟು 293 ಕಡೆಗಳಲ್ಲಿ NDA ಮುನ್ನಡೆಯನ್ನು ಸಾಧಿಸಿದೆ. 294 ಅದು ವಿಸ್ತರಣೆ ಆಯಿತು. ಈಗ 294 ಲೋಕಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ 191 ಕಡೆಗಳಲ್ಲಿ ಇಂಡಿಯಾ ಬ್ಲಾಕ್ ಮುನ್ನಡೆಯನ್ನು ಸಾಧಿಸಿದೆ. ಮೈಸೂರಿನಲ್ಲಿ ಮತ್ತೆ ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರಿಗೆ ಮುನ್ನಡೆ ಸಿಕ್ಕಿದೆ. 8,166 ಮತಗಳಿಂದ ಯದುವೀರ್ ಒಡೆಯರ್ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಅವರಿಗೆ ಮುನ್ನಡೆ ಸಿಕ್ಕಿರುವಂಥದ್ದು. ಮೈಸೂರಿಗೆ ಕರ್ನಾಟಕಕ್ಕೆ ರಾಜರ ಕೊಡುಗೆಗಳನ್ನು ಸ್ಮರಿಸಿ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ಮನಸ್ಸು ಮಾಡ್ದಂಗೆ ಕಾಣಿಸ್ತಾ ಇದೆ. ಆ ಮೈಸೂರಿನ ಚಿತ್ರಣವನ್ನು ಗಮನಿಸ್ತಾ ಇದ್ರೆ ಇದು ಆರಂಭಿಕ ಟ್ರೆಂಡ್ ಅಷ್ಟೇ ಶರ್ಮಿತಾ, ಯಾಕಂದ್ರೆ ಒಂದು ಹಂತದಲ್ಲಿ ಲಕ್ಷ್ಮಣ ಅವರು ಕೂಡ ಅಲ್ಲಿ ಮುನ್ನಡೆಯನ್ನು ಸಾಧಿಸಿದ್ರು, ಈಗ ಮತ್ತೆ ಯದುವೀರ್